ಅಂತ ಸುರೇಂದ್ರ ಗೌಡ ಅಂತೇಳಿ ಕಾವೇರಿ ಡಿಸ್ಟಿಕ್ ಇಂದ ಬಂದಿರೋದು. ನಾವು ಇವತ್ತು ಈ ಫ್ರೀಡಂ ಪಾರ್ಕ್ ಅಲ್ಲಿ ಈ ಬರಗಾಲ ಟೈಮ್ ಅಲ್ಲಿ ಸರ್ಕಾರ ನಮ್ಗೆ ಕೊಡ್ತಕ್ಕಂತ ಬರ ಪರಿಹಾರ ಕೊಟ್ಟಿಲ್ಲ, ಇನ್ನು ಅನೇಕ ಸಮಸ್ಯೆಗಳಿದೆ. ಆ ಉದ್ದೇಶವಾಗಿ ಇವತ್ತು ನಾವು ವಿಧಾನಸೌಧ ಮುತ್ತಿಗೆಗೋಸ್ಕರ ಈ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಸರ್ಕಾರ ಇನ್ನುವರೆಗೂ ನಾವು ಬೆಳಗ್ಗೆಯಿಂದ ಇನ್ನೂರು ಹೋರಾಟ ಮಾಡಿದ್ರು, ಒಬ್ರು ಮಿನಿಸ್ಟರ್ ಬಂದಿಲ್ಲ, ನಮ್ಮನ್ನ ಮಾತಾಡ್ಸಿಲ್ಲ, ಯಾಕೆ ಇದ್ದೀರಿ ನೀವು ಬಂದಿರಿ ಅಂತೇಳಿ. ಇವತ್ತು ನಮ್ಮಿಂದನೇ ಗೆದ್ದಂತ ಈ ಸರ್ಕಾರ, ಈ ಮಂತ್ರಿಗಳು ಇದಾರಲ್ಲ, ಇವತ್ತು ನಮ್ಮನ್ನ ಇವತ್ತು ಇವರು ಇಲ್ಲಿ ಕೂರಿಸಿ ರೋಡ್ ಬದಿಲಿ ಕೂರಿಸಿ ಆಟ ಆಡ್ತಿದ್ದಾರೆ. ನಾವು ಬಿಡಲ್ಲ ಈ ವಿಧಾನಸೌಧ ಮುಖ್ಯ ಆಗ್ತಾ, ನಾವು ಊರಿಗೆ ಹೋಗಲ್ಲ. ನಾವು 600 ಕಿಲೋಮೀಟರ್ ಬಂದಿದ್ವಿ, ಈ 100 ಮೀಟರ್ ದೊಡ್ಡದಾಗಲ್ಲ ನಮ್ಗೆ. ನಾವು ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಆ ವಿಧಾನಸೌಧ ಮುಖ್ಯ ಹಾಕೇ ತೀರ್ತೀವಿ. ಅವ್ರು ಯಾರು ಬಂದಿಲ್ಲ, ಅವ್ರು MDಗಳು ಕಳಿಸಿದ್ದಾರೆ. ಅಂತ MDಗಳು 5 ವರ್ಷದಲ್ಲಿ 50 ಜನ ಬಂದು ಹೋಗಿದ್ದಾರೆ ಈ ಸ್ಪಾಟ್ ಅಲ್ಲಿ. ರೈತ ಸಂಘದ ಜಿಲ್ಲಾಧ್ಯಕ್ಷರು ಇವತ್ತೇನು ವಿಧಾನಸೌಧ ಮುತ್ತಿಗೆ ಅಂತಂದೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಕುತ್ಕೊಂಡಿದ್ವಿ. ಬೆಳಗ್ಗೆಯಿಂದನೂ ಈಗ ಹೆಚ್ಚು ಕಮ್ಮಿ ಸುಮಾರು 5 ಗಂಟೆ ಆಗ್ತಿದೆ. ಎಲ್ಲರೂ ನಿರಂತರವಾಗಿ ನಾವು ಹೋರಾಟ ಮಾಡ್ತಿದ್ರು ಕೂಡ ಪೊಲೀಸ್ ಅಧಿಕಾರಿಗಳು ಸಚಿವರನ್ನ ಕರೆಸುವ ಅಂತ ಹೇಳಿ ಬೆಳಗ್ಗೆಯಿಂದ ಹೇಳ್ಕೊಂತ ಬಂದಿದ್ರು. ಇದುವರೆಗೂ ಯಾರು ಯಾವ ಸಚಿವನೂ ಬರ್ತಿಲ್ಲ, ಯಾವ ಅಧಿಕಾರನೂ ಬರ್ತಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ರೈತರಿಗೆ ಕೀಳಮಟ್ಟ ಕಾಣ್ತಿರೋದ್ರಿಂದ ನಾವು ರಸ್ತೆ ತಡೆಯನ್ನ ಮಾಡ್ಬೇಕಂತಂದೇಳಿ ಉದ್ದೇಶ ಪಟ್ಟು ಹೋಗಿ ಬಹಳ ಇದು ಮಾಡಿದ್ವಿ. ಪೊಲೀಸ್ನವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂದ್ರೆ ನಾವೇನು ರೈತ ಅಂದ್ರೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ, ಯಾವ್ದಾನ ಉದ್ಯಮಿಗಳು ಎಲ್ಲಾನು ಬರ್ತಾರೆ ಅಂತಂದು ಹೇಳಿದ್ರೆ, ಕಾರ್ಪೊರೇಟ್ ಕಂಪ್ನಿಯವ್ರು ಬರ್ತಾರೆ ಅಂತಂದು ಹೇಳಿದ್ರೆ ಮುಖ್ಯಮಂತ್ರಿಗಳು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅವ್ರಿಗೆ ಮಣ್ಣೆ ಹಾಕಿ ಇವರೇ ಕಾಯ್ತಾರೆ. ನಾವು ರೈತರು ಬಂದಿವಿ ಅಂತಂದು ಹೇಳಿದ್ರೆ ಬೆಳಗ್ಗೆಯಿಂದ ಊಟ ಮಾಡ್ದಲ್ಲ ಒಟ್ಟಾಸ್ಕೊಂಡು ಪ್ರತಿಭಟನೆ ಮಾಡ್ತಿದ್ವಿ. ಅವರು ಇಲ್ಲಿ ನಮ್ಮ ಸ್ಥಳಕ್ಕೆ ಬರಲಿಲ್ಲದ ಕಾರಣ ನಾವು ರಸ್ತೆ ತಡೆಯನ್ನ ಮಾಡೇ ಮಾಡ್ತೀವಿ. ಈ ಕೂಡಲೇ ಬರಲಿಲ್ಲ ಅಂತಂದು ಹೇಳಿದ್ರೆ ವಿಧಾನಸೌಧವನ್ನ ಮುಖ್ಯ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಾವು ಜೈಲಿಗೆ ಹೋದ್ರು ಪರವಾಗಿಲ್ಲ, ಇಲ್ಲೇ ಪ್ರಾಣ ಹೋದ್ರು ಪರವಾಗಿಲ್ಲ. ನಾವು ಹೋರಾಟಕ್ಕೆ ಬಂದಿರೋದು ಅವ್ರನ್ನೇನು ಸೋಕಿಗೆ ಬಾರಪ್ಪ, ಇಲ್ಲಿಗೆ ಫ್ರೀಡಂ ಪಾರ್ಕಿಗೆ ಸೋಕಿ ಬಾ ಅಂತ ಕರೆದಿಲ್ಲ. ನಾವು ನಮ್ಮ ಕಷ್ಟಗಳು, ರೈತರ ಕಷ್ಟಗಳು ಏನಿದ್ದಾವೆ, ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏನು ಕಷ್ಟಗಳಿದ್ದಾವೆ, ಬೆಳೆ ಪರಿಹಾರ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಮತ್ತು ನೀರುಳ್ಳಿ ಬೆಳೆ ಇರ್ಬೋದು, ಇನ್ನು ಅನೇಕ ಒಂದು ರೈತರ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಬಂದಿರೋದು. ಈ ಕೂಡಲೇ ಬರಲಿಲ್ಲ, ಈ ಕೂಡಲೇ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿಗಳಾಗಲಿ ಬರಲಿಲ್ಲ ಅಂತಂದು ಹೇಳಿದ್ರೆ ಈಗಲೂ ಕಾಲ ಮಿಚ್ಚಿಲ್ಲ. ವಿಧಾನಸೌಧ ಮುತ್ತಿಗೆ ಹಾಕಿ ಹಾಕ್ತೀವಿ, ಪೊಲೀಸ್ನವ್ರಿಗೆ ಯಾವುದೇ ಕಾರಣಕ್ಕೆ ಎತ್ತರೋದಿಲ್ಲ, ಮತ್ತೆ ನಾವು ಜೈಲಿಗೆ ಹೋಗೋಕ್ಕೂ ಎತ್ತರೋದಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏರ್ವಾಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏರ್ವಾಲಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏರ್ವಾಲಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ನಾನು ವಾಸುದೇವ್ ಮೇಟಿ ಅಂತೇಳಿ, ಇವತ್ತು ಬಜೆಟ್ ಅಧಿವೇಶನದ ಪ್ರಾರಂಭ ದಿನದ ಈ ರಾಜ್ಯದ ಪ್ರಮುಖ ನದಿಗಳಾದಂತ ಕಾವೇರಿ ಮತ್ತು ಕೃಷ್ಣ, ಇನ್ನುಳಿದ ತುಂಗಾ ಭದ್ರಾ ಯೋಜನೆಗಳು ಏನಾದವ, ಈ ಎಲ್ಲ ಯೋಜನೆಗಳಿಗೆ ಮುಖ್ಯಮಂತ್ರಿಗಳು ಅನುದಾನವನ್ನು ಇಡಬೇಕು. ಹಾಗೆ ಈ ಬಜೆಟ್ನಲ್ಲಿ ಪ್ರತ್ಯೇಕವಾದಂತಹ ರೈತ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಹಾಗೆ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಏನಪ್ಪ ಅಂತಂದ್ರೆ ಸರ್ಕಾರ ಈ ಬಜೆಟ್ನಲ್ಲಿ ಹಣ ಒದಗಿಸಬೇಕು. ಒಂದು ವೇಳೆ ಏನಾದರೂ ಹಣ ಒದಗಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ರಾಜ್ಯಾದ್ಯಂತ ಚಳವಳಿಗಳನ್ನು ಮಾಡಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ಈಗಾಗಲೇ ತುಂಗಭದ್ರಾ ನದಿಗೆ 32 TMC ನೀರು ಹೂಳು ತುಂಬಿದೆ. ಅದಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾದಾಗ ನೌಲಿ ಹತ್ರ ಸಮಾನಾಂತರ ಜಲಾಶಯಕ್ಕಾಗಿ DPRಗಾಗಿ 1,000 ಕೋಟಿಯನ್ನು ನಾವು ಬಿಡುಗಡೆ ಮಾಡಿಸಿದ್ವಿ. ಈಗ ಆ ಯೋಜನೆಗೆ ಏನಪ್ಪ ಅಂತಂದ್ರೆ 10,000 ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಮಂಡನೆ ಮಾಡಬೇಕು. ಒಂದು ವೇಳೆ ಇವರು ಏನಾದರೂ ಆ ಬಜೆಟ್ನಲ್ಲಿ ಮಂಡನೆ ಮಾಡಲಿಲ್ಲ ಅಂತಂದ್ರೆ ಗಿಡದಲ್ಲಿ ಹಣವನ್ನು ನೀಡದೆ ಹೋದರೆ ಹಂತ ಹಂತವಾಗಿ ರಾಜ್ಯಾದ್ಯಂತ ಉಗ್ರವಾದ ಚಳುವಳಿಗಳನ್ನು ಹಮ್ಮಿಕೊಳ್ತೇವೆ. ಇದು ಗುಲ್ಬರ್ಗ, ಬೀದರು, ಮತ್ತು ಬೆಳಗಾಮು, ಗದಗು, ಧಾರವಾಡ, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಧಾರವಾಡ, ಹಾವೇರಿ, ಪ್ರತಿ ಜಿಲ್ಲೆಯಿಂದನೂ ಕೂಡ ನಾವು ಬಂದಿದ್ದೀವಿ. ಪ್ರಮುಖ ಅಂಶ ಏನು ಸರ್? ಪ್ರಮುಖ ಅಂಶ ಅಂತಂದ್ರೆ ಇವತ್ತು ಬಜೆಟ್ ಅಧಿವೇಶನದ ಮೊದಲನೇ ದಿನ, ನಮ್ಮ ರೈತರಿಗೆ ಏನಪ್ಪ ಅಂತಂದ್ರೆ ಬೆಳೆ ಪರಿಹಾರ ಇದುವರೆಗೂ ವಿತರಣೆ ಆಗಿಲ್ಲ. ರೈತರಿಗೋಸ್ಕರ ತಕ್ಷಣವೇ ಮುಖ್ಯಮಂತ್ರಿಗಳು ಬೆಳೆ ಪರಿಹಾರವನ್ನು ನೀಡಬೇಕು, ಮತ್ತು ಹಾಗೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ದುಡ್ಡನ್ನು ಬಜೆಟ್ನಲ್ಲಿ
ಒದಗಿಸಿಕೊಡ್ಬೇಕು. ಸರ್, ಮುಖ್ಯಮಂತ್ರಿಗಳಾಗ್ಲಿ ಸಚಿವರಾಗ್ಲಿ ಯಾವ ತರ ಸ್ಪಂದನೆ ಮಾಡಿದ್ದಾರೆ ನಿಮ್ಮ ಪ್ರತಿಭಟನೆಗೆ? ಇದುವರೆಗೂ ಕೂಡ ನಾವು ಬೆಳಗ್ಗೆಯಿಂದ ಬಂದಿದ್ದೀವಿ, ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದ ನಾವು ಮತ್ತು ನಮ್ಮ ರೈತ ಮಹಿಳೆಯರು ಇಲ್ಲಿ ಬಂದಿದ್ದೀವಿ. ಇದುವರೆಗೂ ಕೂಡ ಒಬ್ಬ ಮಂತ್ರಿಯು ಕೂಡ ಈ ಕಡೆ ಅಣಿಕೆ ಹಾಕಿಲ್ಲ. ಇದು ಏನಪ್ಪ ಅಂತಂದ್ರೆ ಅವರ ಯೋಗ್ಯತೆ ಎಷ್ಟಾದಂತಕ್ಕಂಥದ್ದು ತೋರಿಸ್ತದ. ತೋರಿಕೆ ಮಾತ್ರಕ್ಕೆ ಮಾತ್ರ ನಾವು ರೈತರು ರೈತರ ಮಕ್ಕಳು ಅಂತ ಹೇಳ್ತಾಯಿದ್ರೆ ಬೆಳಗ್ಗೆಯಿಂದ ಬಂದು ನಾವು ಇಲ್ಲಿ ಕುಂತಿದ್ದೀವಿ. ಒಬ್ಬ ರೈತ ಮುಖಂಡನೂ ಬಂದಿಲ್ಲ, ಒಬ್ಬ ರೈತ ಶಾಸಕನು ಬಂದಿಲ್ಲ, ರೈತರ ಸಚಿವರು ಕೂಡ ಈ ಕಡೆ ನೋಡಿಲ್ಲ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಇವರು ಏನಾದರೂ ಇದ್ರೆ ಬರೀ ಕಣ್ಣೊರೆಸ್ತಕ್ಕಂಥ ಕೆಲಸ ಮಾಡ್ತಾರೆ, ನಿಜವಾಗಿಯೂ ರೈತ ಕಾಳಜಿ ಇರತಕ್ಕಂಥ ಸರ್ಕಾರ ಅಲ್ಲ ಇದು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಮುಖ್ಯಮಂತ್ರಿಗಳ ಕಡೆ ಆಗಲಿ ಸಚಿವರಿಂದ ಆಗಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ನಿಮಗೆ ಕರೆ ಮಾಡಿಲ್ಲ? ಯಾರು ಮಾಡಿಲ್ಲ. ನಾವಾಗಿ ಹೇಳಿದ್ರೆ ಈಗ ನೀರಾವರಿ ಇಲಾಖೆಯವರು ಮಾತ್ರ ಬಂದೋಗಿದ್ದಾರೆ, ಒಬ್ಬರು ಕೂಡ ಈ ಕಡೆ ಇನ್ನೂ ಸುಳ್ತಾ ಇಲ್ಲ. ಸರ್, ನಿಮ್ಮ ಮುಂದಿನ ಪ್ರತಿಭಟನೆ ರೂಪುರೇಷೆಗಳು ಹೇಗಿದೆ? ಈಗ ಇವರು ಏನಾದರೂ ಇವತ್ತು ಬರದೇ ಹೋದ್ರೆ ನಾವಂತೂ ಮುತ್ತಿಗೆ ಹಾಕ್ತೀವಿ. ಒಂದು ವೇಳೆ ಇವರು ಯಾರು ಅದಕ್ಕೆ ಸ್ಪಂದನೆ ಕೊಡಲಿಲ್ಲ ಅಂತಂದ್ರೆ ಹಂತವಾಗಿ ಎರಡನೇ ಹಂತವಾಗಿ ಏನಪ್ಪ ಅಂದ್ರೆ ನಾವು ಹುಬ್ಳಿ ಧಾರವಾಡನ್ನ ಬಂದ್ ಕಡೆ ಕೊಡ್ತೀವಿ. ವಾಸುದೇವ್ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರು.